ಎಂತು ರಂಜಿಪರು ದಂಪತಿಗಳಿವರು ಎಂತು ರಂಜಿಪರು ಗುಬ್ಬಿ ಕಂಪನಿ ಒಂದು ದೊಡ್ಡ ಯೂನಿವರ್ಸಿಟಿ ಇದ್ದಾಗ ಎಲ್ಲಾದರೂ ಹೋಗಬೇಕಾದ್ರೆ ಅವರು ಟ್ರೈನಲ್ಲಿ ಬೋಗಿಗಳನ್ನು ಬುಕ್ ಮಾಡ್ಕೊಂಡು ಹೋಗ್ತಿದ್ರು ಆ ನಾಟಕದಲ್ಲಿ ನಿಜವಾದ ಆನೆ ಕುದುರೆ ಒಂಟೆ ಸೈನಿಕರು ಎಲ್ರ ಸ್ಟೇಜ್ ಮೇಲೆ ಬಂದ್ಬಿಡೋರು ದೊಡ್ಡ ಸರ್ಕಸ್ ಕಂಪನಿ ಹಾಕದಂಗೆ ಡೇರಾ ಗುಬ್ಬಿ ಕಂಪನಿ ನಾಟಕ ಬಂದಿದೆ ಅಂದ್ರೆ ಸಿನಿಮಾ ಮಂದಿರ ಎಲ್ಲ ಬಾಗ್ಲಾಕೋತಾ ಇದ್ನ ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವರು ದೇವ್ರು ಆಗ್ತಾರೆ ದೊಡ್ಡವ್ರ ಆಗ್ತಾರೆ ಅಂತ ಕೇಳಿದ್ರೆ ಈ ಒಂದು ಪ್ರಸಂಗಗಳು ಇಂಥದ್ದು ಎಷ್ಟೋ ನಡೆದಿರುತ್ತೆ ಅವತ್ತೇನಾಯ್ತಪ್ಪ ಅಂದ್ರೆ ಹುಡುಗ ಬಂದ ಹುಡುಗನ ಹೆಸರು ನಾನು ಅನೌನ್ಸ್ ಮಾಡಿದೆ ದುಡ್ಡು ಕೊಡ್ಬೇಕಲ್ಲ ಚೆಕ್ ರೆಡಿ ಆಗಿತ್ತು ಅವ್ನು ಕೊಡಕ್ ಹೋದು ಅವ್ನು ಬಂದ ಮೊಂಡ ಇಟ್ಕೊಂಡು ಪಾಪ ಅವ್ರ ತಂದೆ ಕರೆ ತಾಯಿ ಕರ್ಕೊಂಡು ಬಂದಿದ್ರು ಅವ್ನು ಕೈ ಚಾಚ್ತಾನೆ ಪಾಪ ಇಡಿಸ್ಕೊಳ್ಳೋದಕ್ಕೆ ಅವನಿಗೆ

ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಮಹಾ ಪ್ರಬಂಧಕ್ಕೆ ಮೈಸೂರು ವಿಶ್ವವಿದ್ಯಾಲಯ ಮತ್ತು ಚೆನ್ನೈ ಮಡ್ರಾಸ್ ಯೂನಿವರ್ಸಿಟಿಯ ಪ್ರೊಫೆಸರ್ಸ್ ಬಂದಿದ್ರು ವ್ಯಾಲ್ಯೇಷನ್ ಮಾಡಿ ಅತ್ಯಂತ ಖುಷಿ ಪಟ್ಟರು ಅವರು ಬಹಳ ಚೆನ್ನಾಗಿ ಕಲೆಕ್ಟ್ ಮಾಡಿದೆಯಪ್ಪ ನರೇಶ್ ಶಾಸ್ತ್ರಿಗಳ ವಿಚಾರವಾಗಿ ಅಂಥೇಳಿ ನೋಡಿ ಗುಬ್ಬಿ ಕಂಪನಿ ಇದೆಯಲ್ಲ ಅಲ್ಲಿ ಚಿಕ್ಕ ಮಕ್ಕಳಿಗೆ ಟ್ರೈನಿಂಗ್ ಕೊಡಬೇಕಾಯಿತು ಬಾಲಕಲಾ ವಿವರ್ಧಿನಿ ಅಂತೇಳಿ ಗುಬ್ಬಿ ವೀರಣ್ಣವರು ಇವ್ರನ್ನ ನೇಮಿಸಿದ್ರಲ್ಲಿ ಯಾರನ್ನ ನರಹರಿ ಶಾಸ್ತ್ರಿಗಳನ್ನು ನರಹರಿ ಶಾಸ್ತ್ರಿಗಳು ಚಿಕ್ಕ ಮಕ್ಳಿಗೆ ಟ್ರೈನಿಂಗ್ ಕೊಡೋದು ಅವರು ಚೆನ್ನಾಗಿ ಭಾಷೆ ಶುದ್ಧಿ ಕನ್ನಡ ಸ್ವಚ್ಛವಾಗಿ ಮಾತಾಡಬೇಕು ಸ್ಫುಟತೆ ಇರಬೇಕು ಸ್ಪಷ್ಟತೆ ಇರಬೇಕು ಎಲ್ಲೂ ಕೂಡ ಅಪಭ್ರಂಶ ಬರಬಾರ್ದು ಈ ರೀತಿ ಅವ್ರಿಗೆ ಮಕ್ಕಳಿಗೆ ತರಬೇತಿಗೊಳಿಸ್ತಾ ಇದ್ರು ತರಬೇತಿಗೊಳಿಸಿದ ಮೇಲೆ ಅವ್ರನ್ನ ಮೇಯ್ನ್ ನಾಟಕಕ್ಕೆ ಇದ್ರು ಚಿಕ್ಕ ಮಕ್ಕಳು ವಿವರ್ಧಿನಿ ಆಮೇಲೆ ದೊಡ್ಡವ್ರ ಕಂಪನಿ ಗುಬ್ಬಿ ಕಂಪನಿ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಗುಬ್ಬಿ ಕಂಪನಿ ಒಂದು ದೊಡ್ಡ ಯೂನಿವರ್ಸಿಟಿ ಇದ್ದಾಗೆ ಎಲ್ಲಾದರೂ ಹೋಗಬೇಕಾದ್ರೆ ಅವರು ಟ್ರೈನಲ್ಲಿ ಬೋಗಿಗಳನ್ನು ಬುಕ್ ಮಾಡ್ಕೊಂಡು ಹೋಗ್ತಿದ್ರಂತೆ ನಿಮಗೆ ಗೊತ್ತಿರಬೇಕು ಅವರು ಕುರುಕ್ಷೇತ್ರ ಅಂತ ಒಂದು ನಾಟಕ ಇದೆ ಬಿ ಪುಟ್ಟಸಾಮಿನವ್ರು ಬರೆದಿದ್ಯಾರೆ ಆ ನಾಟಕದಲ್ಲಿ ನಿಜವಾದ ಆನೆ ಕುದುರೆ ಹೊಂಟೆ ಸೈನಿಕರು ಎಲ್ಲರ ಸ್ಟೇಜ್ ಮೇಲೆ ಬಂದ್ಬಿಡೋರು ದೊಡ್ಡ ಸರ್ಕಸ್ ಕಂಪ್ನಿ ಹಾಕದಂಗೆ ಡೇರ ಅದು ಏನು ಊರಾಚೆ ವಿಶಾಲವಾದ ಬೈಲಲ್ಲಿ ಗುಬ್ಬಿ ಕಂಪನಿ ನಾಟಕ ಬಂದಿದೆ ಅಂದರೆ ಸಿನಿಮಾ ಮಂದಿರ ಎಲ್ಲ ಬಾಗಲಾಕೋತಾ ಇದ್ವಂತೆ ನೀವು ಗಮನಿಸಬೇಕು ನಾಟಕ ನೋಡೋಕೆ ಜನ ಹುಚ್ಚೆದ್ದು ಅವಾಗ ಅಂಥ ಕಂಪನಿಯಲ್ಲಿ ನಾಟಕ ಬರೆದವರು ನರಹರಿ ಶಾಸ್ತ್ರಿಗಳು ಬಿ ಪುಟ್ಟಸಾಮ್ ಹಾಗೆ ಗುಬ್ಬಿ ಕಂಪನಿಯ ಸಂಪರ್ಕದಲ್ಲಿದ್ದವರು ಒಂದು ಮಾತು ಬರುತ್ತೆ ನಾವೆಲ್ಲ ಜ್ಞಾಪಿಸ್ಕೋಬೇಕು ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು ಮತ್ತು ಗುಬ್ಬಿಯವರನ್ನೋರ ಸಂಬಂಧ ಹೇಗಿತ್ತು ಅಂದರೆ ಭೋಜರಾಜ ಕಾಳಿದಾಸ ಇದ್ದ ಹಾಗೆ ಭೋಜರಾಜ ಹೇಗೆ ಆಶ್ರಯ ಕೊಟ್ಟನೋ ಕವಿರತ್ನ ಕಾಳಿದಾಸರಿಗೆ ಹಾಗೆ ನಮ್ಮ ನರಹರಿ ಶಾಸ್ತ್ರಿಗಳಿಗೆ ಗುಬ್ಬಿ ವೀರಣ್ಣವರು ಆಶ್ರಯ ಕೊಟ್ಟಿದ್ದರು ಹಲವಾರು ನಾಟಕಗಳನ್ನು ಬರೆಸಿದರು ಅವ್ರು ಬರೆದಂಥ ನಾಟಕ ಆ ಕಾಲದಲ್ಲಿ ನಭೂತನ ಭವಿಷ್ಯತಿ ಇವತ್ತ ರಂಗಗೀತೆಗಳನ್ನು ಕೇಳಬೇಕು ತಾವು ಎಷ್ಟು ಅದ್ಭುತವಾದ ಗೀತೆ ಇದ್ದಾವೆ ಅಂತ ಕೇಳಿದರೆ ಕೃಷ್ಣಲೀಲಾ ನಾಟಕದಲ್ಲಿ ಒಂದು ಪ್ರಸಂಗ ಬರುತ್ತೆ ಅಲ್ಲಿ ಕಂಸ ತನ್ನ ತಂಗಿಯನ್ನು ವಸುದೇವ ಮತ್ತು ದೇವಕಿಯರನ್ನ ಕರ್ಕೊಂಡು ಬರ್ತಾಯಿರ್ತಾನೆ ರಥದಲ್ಲಿ ಅವಾಗ ಹಾಡ್ತಾನ ಅವನು ರತ್ತ ಚಿನ್ನದ ರಥದಲ್ಲಿ ಕೂರಿಸ್ಕೊಂಡು ತಂಗಿ ಭಾಳ ಅವ್ನಿಗೆ ಅಪಾರವಾದ ಪ್ರೀತಿ ಕೃಷ್ಣ ಹುಡ್ತಾನೆ ವಧೆ ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ ಆಮೇಲೆ ಗೊತ್ತಾಗುತ್ತೆ ವಿಚಾರ ಆಮೇಲೆ ದ್ವೇಷ ಸಾಧಿಸಕ್ಕೆ ಶುರು ಮಾಡ್ತಾನೆ ಆದರೆ ತಂಗಿ ಬಗ್ಗೆ ಅಪಾರವಾಗಿ ಪ್ರೀತಿ ಇರುತ್ತೆ ಅವನು ರಥಲ್ಲಿ ಕೂರಿಸ್ಕೊಂಡು ಬರ್ತಾಯಿರ್ಬೇಕಾದ್ರೆ ಹಾಡ್ತಾನೆ ಮುಂದೆ ರಥ ಇದೆ ಕುದುರೆಗಳು ಇವ್ನು ನಿಂತು ಓಡಿಸ್ತಾ ಇದ್ದಾನೆ ಹಿಂದೆ ತಂಗಿ ಮತ್ತು ತಂಗಿ ಗಂಡ ಕೂತಿದ್ದಾರೆ ಎಂತು ರಂಜಿಪರು ದಂಪತಿಗಳಿವರು ಎಂತು ಬರು ರಂಜಿಪರು ಈ ರೀತಿ ಆ ಒಂದು ರಂಗಗೀತೆಗಳು ಪ್ರಾರಂಭ ಆಗ್ತವೆ ಆಮೇಲೆ ನರಹರಿ ಶಾಸ್ತ್ರಿಗಳ ನಾಟ್ಯಗಳಲ್ಲಿ ಅವರು ಗ್ರಾಮೀಣ ಭಾಷೆಗೆ ಜನಪದಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ ಅವರು ಬೆಳ್ಳಾವಿಯ ಬಗ್ಗೆನೇ ಒಂದು ಹಾಡು ಬರೆದಿದ್ದಾರೆ ಆ ಹಾಡು ಆ ಕಾಲದಲ್ಲಿ ಕವಿರತ್ನ ಕಾಳಿದಾಸ ಕಾಳಿದಾಸ ನಾಟಕಕ್ಕೆ ಬಳಸ್ಕೊಳ್ಳಲಾಗಿದೆ ಆಮೇಲೆ ಅದನ್ನು ಸಿನಿಮಾದಲ್ಲಿ ಕೂಡ ಬಳಸ್ಕೊಂಡಿದ್ದಾರೆ ಆ ಕಾಲದಲ್ಲಿ ನಮ್ಮ ಹೊನ್ನಪ್ಪ ಭಾಗವತರವರ ಕವಿರತ್ನ ಕಾಳಿದಾಸ ಬಂತಲ್ಲ ಆ ನಾಟಕದಲ್ಲಿ ಕೂಡ ಅದರಲ್ಲಿ ಒಂದು ಇದು ಬರುತ್ತೆ ನೋಡಿ ಅವ್ರ ಊರಿನ ಬೆಳ್ಳಾವಿಯ ಸೋಮಪ್ಪನ ಜಾತ್ರೆ ಸೋಮೇಶ್ವರ ನೋಡಿ ನರಹರಿಶ್ ಶಾಸ್ತ್ರಿಗಳು ಸ್ಮಾರಥ ಬ್ರಾಹ್ಮಣರಾದರೂ ಕೂಡ ಶಿವನ ಬಗ್ಗೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಜಾತ್ಯಾತೀತ ಧರ್ಮಾತೀತ ವ್ಯಕ್ತಿ ಬೆಳ್ಳಾವೆ ನರಹರಿ ಶಾಸ್ತ್ರಿ ಅವರಿಗೆ ಕನ್ನಡ ತೆಲುಗು ಆಮೇಲೆ ಇಂಗ್ಲೀಷು ಹಿಂದಿ ಸಂಸ್ಕೃತ ಎಲ್ಲ ಭಾಷೆಗಳಲ್ಲಿ ಬಹಳ ಪ್ರೌಢಿಮೆ ಇತ್ತು ಅವ್ರಿಗೆ ಅವರ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಕೇಳಿದರೆ ಅವ್ರ ನಾಟಕಗಳಲ್ಲಿ ಅದ್ಭುತವಾಗಿರತಕ್ಕಂಥ ರಂಗಗೀತೆಗಳನ್ನು ಬರೆದಿದ್ದಾರೆ ಬೆಳ್ಳಾವೆ ಸೋಮ ಜಾತ್ರೆ ಅವಾಗ ಬೆಳ್ಳೇ ಬೆಳೆದಿಂಗ್ಳ ರಾತ್ರಿ ನಮಗೆಲ್ಲರಿಗೂ ಪಾನ್ಕಾದ ಪಾತ್ರೆ ನಮಗೆಲ್ಲರಿಗೂ ಪಾನ್ಕಾದ ಪಾತ್ರೆ ಸೋಮಪ್ಪಗೆ ಮಲ್ಲಿಗೆ ಹೂವು ಬಿಲ್ಪತ್ರೆ ಈ ಭೂತಿ ಕುಂಕುಮ ಇಕ್ಕಿ ಒಳ್ಳೆ ಲಕ್ಕಿ ಇದು ಜನಪದ ಶೈಲಿ ಗ್ರಾಮೀಣರಿಗೂ ಕೂಡ ಅರ್ಥವಾಗಬೇಕು ಅಂಥೇಳಿ ಆ ಥರ ಅದೇ ರೀತಿ ಪ್ರಸಿದ್ಧ ಏನೋ ಎಂದ ಶ್ರೇಷ್ಠ ವಿದ್ವಾಂಸರನ್ನ ತಲೆದೋಗಿಸ್ತಕ್ಕಂಥ ಅವರ ಮಾಣಿಕ್ಯ ವೀಣಾ ಮುಪಲಾಲಯಂತಿ ಅಂತ ಏನಿದೆಯಲ್ಲ ಇವತ್ತಿನ ನಮ್ಮ ಅಣ್ಣವರ ಪಿಚ್ಚರ್ ಕವಿರತ್ನ ಕಾಳಿದಾಸ ಅದನ್ನು ಆ ಕಾಲದಲ್ಲೇ ಬಳಕೆ ಮಾಡಿದರು ಬೆಳ್ಳಾವಿ ನರಹರಿ ಶಾಸ್ತ್ರಿ ಅಂಥ ಒಬ್ಬ ಶ್ರೇಷ್ಠ ಕವಿ ನಾಟಕಾರ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿ ಅವ್ರ ಬಗ್ಗೆ ಪಿ ಎಚ್ ಡಿ ಮಾಡಿದಿನಲ್ಲ ಕನ್ನಡದ ಮೊದಲ ಚಿತ್ರ ಸಾಹಿತಿ ಇದು ನನಗೆ ಅತ್ಯಂತ ಒಂಥರ ಭಾಳ ಒಂಥರ ಹೆಮ್ಮೆ ಅನಿಸುತ್ತೆ ಗರ್ವ ಅನಿಸುತ್ತೆ ಯಾಕೆಂದರೆ ಅವ್ರ ಬಗ್ಗೆ ಹೇಳ್ಕೊಳ್ಳೋದೇ ಒಂದು ಖುಷಿ ಹೋದ ಕಡೆ ಎಲ್ಲ ಕೇಳ್ತಿರ್ತಾರೆ ನೀವು ಬೆಳ್ಳವ್ರ ಬಗ್ಗೆ ಪಿ ಎಚ್ ಡಿ ಮಾಡಿದ್ದೀರಾ ಎಂಥ ಶ್ರೇಷ್ಠ ವ್ಯಕ್ತಿ ಅಂತೇಳಿ ಹಾಗಾಗಿ ಪಿ ಎಚ್ ಡಿ ಆದ ನಂತರ ನನ್ನ ವೃತ್ತಿ ಜೀವನ ಹಾಗೆ ಮುಂದುವರಿತು ಆಮೇಲೆ ನನ್ನ ಸೆಳೆತ ನಾಟಕ ಕಡೆಗೆ ಸೆಳೀತು ಅಂತ ಕೇಳಿದ್ರೆ ನಾವು ಬಾಲ್ಯದಲ್ಲಿ ಚಿಕ್ಕವರಿದ್ದಾಗಿಂದನೇ ರಂಗಭೂಮಿಯಿಂದ ಬಂದವರು ನಾನು ಈಗ ನಾನು ಪ್ರೈಮರಿ ಹೈಸ್ಕೂಲು ಕಾಲೇಜ್ ಡೇಸಲ್ಲೆಲ್ಲ ನಾಟಕ ಮಾಡ್ತಾ ಇದ್ದೆ ನಮ್ಮ ಸ್ಕೂಲು ಕಾಲೇಜಲ್ಲಿ ಏನೇ ನಾಟಕ ಮಾಡಲಿ ಅದ್ರಲ್ಲಿ ಮೇಯ್ನ್ ರೋಲ್ ಅಂದೇ ಇರ್ತಿತ್ತು ನಮ್ಮ ಮಾಸ್ಟರ್ಗಳು ಹೇಳರು ಏಯ್ ಮಹಾದೇವ್ ನೀನು ಮೇಯ್ನ್ ರೋಲ್ ಮಾಡಬೇಕಪ್ಪ ಅಂಥೇಳಿ ನಾನು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಇದ್ದೆ ನಮ್ಮ ತಂದೆ ಹೇಳೋರು ಎಲ್ಲದರಲ್ಲ ಮುಂದೆ ಇರಬೇಕು ಸ್ಕೂಲಲ್ಲಿ ಏನೇ ಸ್ಪರ್ಧೆಗಳಾಗಲಿ ಕಾಲೇಜಲ್ಲಿ ಪ್ರಬಂಧ ಸ್ಪರ್ಧೆ ಚರ್ಚಾ ಸ್ಪರ್ಧೆ ಆಶಿಭಾಷಣ ಸ್ಪರ್ಧೆ ಏನೇ ಸ್ಪರ್ಧೆ ಇರಲಿ ವೇಷಭೂಷಣ ಸ್ಪರ್ಧೆ ಏಕಪಾತ್ರ ಅಭಿನಯ ನಾಟಕ ಎಲ್ಲದರಲ್ಲ ಮುನ್ನಗೆ ಹೋಗ್ತಿದ್ವಿ ನಾನು ಅವ ನೂರಾರು ಪ್ರಶಸ್ತಿಗಳು ಫಲಕಗಳು ಬಹುಮಾನಗಳನ್ನು ಕೊಟ್ಟಿದ್ದಾರೆ ಪುಣ್ಯಾತ್ಮರು ಅದಕ್ಕೋಸ್ಕರನೇ ನಾನು ಅದಾದ ನಂತರ ನನ್ನ ವಿದ್ಯಾಭ್ಯಾಸ ಮುಗಿದ ಮೇಲೆ ಪಿ ಎಚ್ ಡಿ ಆದಮೇಲೆ ನಾನು ರಂಗಭೂಮಿಯನ್ನು ಹೆಚ್ಚಾಗಿ ಹಚ್ಕೊಂಡ್ಬಿಟ್ಟೆ ಅಲ್ಲೇನಾಯ್ತಪ್ಪ ಅಂತ ಕೇಳಿದ್ರೆ ಹಲವಾರು ನಾಟಕಗಳನ್ನು ಅಭಿನಯಿಸಿದ್ವಿ ಶಿಕ್ಷಕರ ಸಂಘದಲ್ಲಿ ಹವ್ಯಾಸಿ ರಂಗಭೂಮಿಯವರ ಜೊತೆಯಲ್ಲಿ ಆಮೇಲೆ ನನಗೆ ಭಾಳ ಏನು ಗೊತ್ತರ ನಮ್ಮ ಕನ್ನಡದ ಒಬ್ಬ ದೊಡ್ಡ ವಿಲನ್ ಒಳ್ಳೆಯ ಹೃದಯವಂತ ನಟ ಪ್ರೀತಿಯ ನಟ ನಮ್ಮ ಸುಧೀರ್ ಇವತ್ತೇನು ಮಾಲತಿ ಸುಧೀರ್ ಅಂತ ಕೇಳ್ತೀವಿ ತರುಣ್ ಸುಧೀರ್ ಅಂತಿದ್ದೀವಿ ಕಿಶೋರ್ ಸುಧೀರ್ ಅಂತಿದ್ದೀವಿ ಅವರು ಅವರ ಅವರ ತಂದೆ ಪೂಜ್ಯ ತಂದೆಯಾಗಿದ್ದಂಥ ನಮ್ಮೆಲ್ಲರ ಪ್ರೀತಿಯ ನಟ ಸುಧೀರ್ ಅವರು ಸುಧೀರಣ್ಣ ಅಂತ ನಾವು ಪ್ರೀತಿಯಿಂದ ಕರೀತೇವೆ ಆ ಸುಧೀರಣ್ಣ ಅವ್ರ ಜೊತೆಯಲ್ಲಿ ವಿಶೇಷವಾದ ನಾಟಕ ಮಾಡಿದೆ ನಾನು ಅದು ಗೌಡ್ರ ಗದ್ಲ ಅದಂತೂ ಸೂಪರ್ ಡೂಪರ್ ಬಿಡ್ರಿ ಕರ್ನಾಟಕದ ಹಲವಾರು ಕಡೆ ನನ್ನನ್ನು ಬೆಂಗಳೂರು ಬೆಂಗಳೂರು ಸುತ್ತಮುತ್ತ ಮಂಡ್ಯ ಮೈಸೂರು ಚಂದ್ರಾಯಪಟ್ಟಣ ಆಮೇಲಿಂದ ಕೊಪ್ಪ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಜಿಲ್ಲೆಗಳು ಎಲ್ಲ ಕಡೆ ಕರ್ಕೊಂಡು ಹೋಗೋರು ಅದರಲ್ಲಿ ಅವ್ರು ಅಣ್ಣನ ಪಾತ್ರ ಮಾಡೋರು ಅವರು ದೇವೇಗೌಡ ಅಂತ ಅದು ಸ್ವಲ್ಪ ದರ್ಪದ ಗರ್ವದ ಆಮೇಲೆ ಹೊರಟು ಮಾತಿನ ಪಾತ್ರ ಅವ್ರದ್ದು ನಂದು ಅಷ್ಟೇ ಸಾಫ್ಟ್ ಆಗಿರ್ತಕ್ಕಂಥ ಎಜುಕೇಟೆಡ್ ನಾನು ನಾನು ವೀರಭದ್ರಗೌಡ ಅಂತ ಪಾತ್ರ ಮಾಡ್ತಾಯಿದ್ದೆ ಆ ನಾಟಕ ಅಂತೂ ಅದ್ಭುತ ನನಗೆ ಒಳ್ಳೆ ಹೆಸರು ಅಂತನೇ ಕೊಡ್ತು ಆಮೇಲೆ ರಂಗಭೂಮಿಯ ಮೇಲೆ ಅಂಥ ದೊಡ್ಡ ದೊಡ್ಡ ನಟ ನಟಿಯರ ಜೊತೆ ಅಲ್ಲಿ ಹೆಗಡೆ ಅಂತಿದ್ರು ಮಾಲ್ತಮ್ಮ ಅಂತಿದ್ರು ಆಮೇಲೆ ಹಲವಾರು ಜನರ ಜೊತೆಯಲ್ಲಿ ಪಾತ್ರ ಮಾಡ್ತಾಯಿದ್ವಿ ನಾನು ನಟ ಸುಧೀರ್ ಅವ್ರ ಬಗ್ಗೆ ಮಾತಾಡ್ತಾಯಿದ್ದೆ ಅವ್ರ ಮನೆಗೆ ನೀವು ಹೋಗಬೇಕು ಅವ್ರ ಮನೆ ಮುಂದೆ ಬೋರ್ಡ್ ಹಾಕಿದ್ದಾರೆ ಅಂಬರೀಷ್ ನಿಲಯ ಅಂತ ಅಂಬರೀಷ್ ಅಣ್ಣ ಅವ್ರಿಗೆ ತುಂಬ ಸಹಾಯ ಮಾಡಿದ್ದಾರೆ ಆಮೇಲೆ ಕನ್ನಡದ ಬಹುಪಾಲು ಎಲ್ಲ ನಟರ ಜೊತೆ ಪಾತ್ರ ಮಾಡಿದ್ದಾರೆ ನಮ್ಮ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಜೊತೆ ಇರ್ಬೋದು ವಿಷ್ಣು ಸಾರ್ ಜೊತೆ ಇರ್ಬೋದು ಅಂಬರೀಷ್ ಇರ್ಬೋದು ಕನ್ನಡದ ಬಹುಪಾಲ ನಟರ ಜೊತೆ ಅವರು ವಿಲನ್ ಆಗಿ ಪಾತ್ರ ಮಾಡಿದ್ದಾರೆ ನೋಡಿ ಅವ್ರು ನೋಡೋದಕ್ಕೆ ಅಷ್ಟು ಉಗ್ರವಾಗಿ ದಪ್ಪ ದಪ್ಪನಾಗಿದ್ದರು ಅವರ ಧ್ವನಿ ಇತ್ಯಾದಿ ಎಲ್ಲ ಭಯ ಆಗೋದು ಆದರೆ ಅವ್ರ ಹೃದಯ ಹೆಗ್ಗೋತ್ರ ಮಗುವಿನಂತ ಬೆಣ್ಣೆ ಅಂತ ಮನ್ಸು ಅವರಲ್ಲಿ ಯಾವ ದುಶ್ಚಟಗಳಿರಲಿಲ್ಲ ಇದು ಬಹಳ ಮುಖ್ಯವಾದದ್ದು ಯಾಕೆ ಅಂತ ಕೇಳಿದರೆ ರಂಗಭೂಮಿ ಸಿನಿಮಾದಲ್ಲಿರೋರು ಏನೋ ದುಶ್ಚಟಗಳಿರ್ತವೆ ಆದರೆ ಅವರಲ್ಲಿ ಯಾವ ದುಶ್ಚಟಗಳಿರಲಿಲ್ಲ ಹಾಗಾಗಿ ಅವರು ಭಾಳ ಒಳ್ಳೆಯ ವ್ಯಕ್ತಿ ನಾವೆಲ್ಲ ಪ್ರೀತಿಸ್ತಕ್ಕಂಥ ವ್ಯಕ್ತಿ ಆಮೇಲೆ ನಮ್ಮನ್ನು ತಿದ್ದಿ ತೀಡಿ ನಮ್ಮ ನಾಟಕಕ್ಕೆ ಅಣಿಗಳು ಸ್ವಲ್ಪ ನಾವಿಲ್ಲಿಂದ ಹೋಗ್ಬೇಕಾದ್ರೆ ಮೆಕೆಡಾರಲೆಲ್ಲ ಒಟ್ಟಿಗೆ ಹೋಗ್ತಿದ್ವಿ ಹೋಗಬೇಕಾದ್ರೆ ದಾರಿಯಲ್ಲಿ ಮಾತಾಡ್ಕೊಂಡು ಹೋಗೋದು ನಾಟಕ ಸನ್ನಿವೇಶ ಪ್ರಸಂಗ ಅವ್ರ ಜೀವನದ ಅನುಭವಗಳು ಇದನ್ನೆಲ್ಲ ಹೇಳ್ಕೊತಾ ಹೋಗ್ರು ಅವರ ಪತ್ನಿ ಇದ್ದಾರೆ ಇವತ್ತು ಕೂಡ ಮಾಲ್ತಮ್ಮ ಅವರು ನಮ್ಮ ನಾಟಕ ಅಕಾಡೆಮಿಗೆ ಅಧ್ಯಕ್ಷರು ಕೂಡ ಆಗಿದ್ದರು ಅವ್ರ ತಮ್ಮ ಇದ್ದಾರೆ ಅಶೋಕ್ ಅಂತ ಅವ್ರು ನನ್ನ ಲಯನ್ಸ್ ಕ್ಲಬ್ನಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಅವರು ನಾನು ಲಯನ್ಸ್ ಕಾರ್ಬಲ್ ಪ್ರೆಸಿಡೆಂಟು ಝೋನ್ ಚೇರ್ಮನ್ ಎಲ್ಲ ಕೂಡ ಆಗಿದೆ ಅವರ ಮಕ್ಕಳಿದ್ದಾರೆ ಇವತ್ತು ಕನ್ನಡದ ಸುಪ್ರಸಿದ್ಧ ಇವತ್ತು ಏನೋ ನಿರ್ದೇಶಕರಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಅವರು ಕಂಡಕ್ಕೆ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಹಾಗೇ ನಮಗೆ ಸುಧೀರ್ ಅವರ ಜೊತೆಯಲ್ಲಿ ಕಳೆದಂಥ ಕಾಲ ಅತ್ಯಂತ ಸಂತೋಷಮಯವಾಗಿರ್ತಕ್ಕಂಥ ಕಾಲ ರಂಗಭೂಮಿಯಲ್ಲಿ ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿ ಅನಿಸುತ್ತೆ ಸ್ನೇಹಿತರೆ ರಂಗಭೂಮಿಯ ಜಜ್ ಜೊತೆಯಲ್ಲಿ ಇದ್ದಾಗಲೇ ನನಗೆ ಸಿನಿಮಾ ರಂಗದ ಕಡೆಗೆ ಸೆಳೆತ ಯಾಕೆಂದರೆ ನಾನು ಕನ್ನಡದ ಮೊದಲ ಚಿತ್ರ ಸಾಹಿತ್ಯ ಬಗ್ಗೆ ಪಿ ಎಚ್ ಡಿ ಮಾಡಿದ್ದೆ ಅವಾಗ ಏನಾಗ್ತಿತ್ತು ಅಂದರೆ ಎಲ್ಲರನ್ನ ಭೇಟಿ ಮಾಡ್ತಾಯಿದ್ವಿ ಗುಬ್ಬಿ ವೀರಣ್ಣವ್ರ ಫ್ಯಾಮಿಲಿ ಆ ಕಾಲದಲ್ಲಿದ್ದಂಥ ನಟ ನಟಿಯರು ಜಿ ವಿ ಅವರು ಚಿನ್ನಪ್ಪ ಅವರು ಆ ಕಾಲದಲ್ಲಿ ಯಾರ್ಯಾರು ನಟಿಸಿದ್ರು ಅವನ್ನೆಲ್ಲರನ್ನ ಭೇಟಿ ಮಾಡ್ತಾಯಿದ್ದೆ ನಾನು ಅವಾಗ ಏನಾಯ್ತಪ್ಪ ಅಂದರೆ ನನಗೂ ಕೂಡ ಆಸೆ ನಟನಾಗಬೇಕು ಸಿನಿಮಾಕ್ಕೆ ಬರಬೇಕು ಒಳ್ಳೆ ವಯಸ್ಸಾವಾಗ ನಾನು ಪಿ ಎಚ್ ಡಿ ಮಾಡ್ತಿದ್ದಂಥ ಸಂದರ್ಭ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಆ ಏಜಲ್ಲಿ ಆವಾಗ ನಮಗೆ ಸಿನಿಮಾ ಕಡೆಗೆ ಸೆಳೆತ ಜಾಸ್ತಿ ಆಯ್ತು ಸೆಳೆತ ಜಾಸ್ತಿ ಆದಮೇಲೆ ಸಿನಿಮಾ ಕಡೆಗೆ ಬಂದೆ ನನ್ನ ಮೊದಲ ಚಿತ್ರ ಅದು ಪುಟ್ಟಮಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದು ಅದರಲ್ಲಿ ವಿಕ್ಟರಿ ವಾಸು ಅವರು ನನ್ನ ಮೊದಲ ನಿರ್ದೇಶಕರು ಅವ್ರದನ್ನು ಡೈರೆಕ್ಟ್ ಮಾಡಿದ್ದಾರೆ ಆಮೇಲೆ ಅದರ ಕ್ಯಾಮ್ರಾಮ್ಯಾನ್ ಮತ್ತು ಪ್ರೊಡ್ಯೂಸರು ನಮ್ಮ ಜೆ ಜಿ ಕೃಷ್ಣ ಅವರು ಅದರಲ್ಲಿ ಶ್ರೀವತ್ಸ ಅಂತಕ್ಕಂಥ ರವಿ ಶ್ರೀವತ್ಸ ಅದಕ್ಕೆ ಡೈಲಾಗ್ಸ್ ಎಲ್ಲ ಬರೆದಿದ್ದಾರೆ ಒಂದು ವಿಶೇಷ ಏನು ಗೊತ್ತರ ಒಂದು ಪ್ರಸಂಗ ಹೇಳಲೇಬೇಕು ಅದರಲ್ಲಿ ಮೊದಲ ಸಿನಿಮಾದಲ್ಲೇ ಒಂದು ಒಳ್ಳೆಯ ಅನುಭವ ಆಯಿತು ನನಗೆ ಕಂಠೀರ ಸ್ಟುಡಿಯೋದಲ್ಲಿ ಯಾಕೆಂದರೆ ಎಲ್ಲರೂ ಇಷ್ಟಪಡ್ತಕ್ಕಂಥ ಜಾಗ ಕಂಠೀರವ ಸ್ಟುಡಿಯೋ ಡಾಕ್ಟರ್ ರಾಜ್ಕುಮಾರ್ ಅವರ ಬಹುಪಾಲ ಚಿತ್ರಗಳು ಶೂಟಿಂಗ್ ಆಗಿದ್ದ ಆ ಕಾಲದಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ನನ್ನ ಜೀವನದ ಮೊದಲ ಚಿತ್ರ ಕೂಡ ಶೂಟಿಂಗ್ ಆಗಿದ್ದು ಕಂಠೀರವ ಸ್ಟುಡಿಯೋದಲ್ಲಿ ಅಲ್ಲಿ ಗಣಪತಿ ಗುಡಿ ಇದೆ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ನಾವೆಲ್ಲ ಒಳಗಡೆ ಹೋಗ್ತಿದ್ವಿ ಅದರಲ್ಲಿ ಏನು ಗೊತ್ತಾ ವಿಶೇಷ ಆ ಸಿನಿಮಾದಲ್ಲಿ ಕಲ್ಯಾಣ್ ಕುಮಾರ್ ಈಗ ರಾಜ್ಕುಮಾರ್ ತ್ರೈಯರು ನಾವೆಲ್ಲ ಕೇಳಿದ್ವಿ ಕುಮಾರತ್ರೇಯರು ಉದಾಹರಣೆಗೆ ಕಲ್ಯಾಣ್ ಕುಮಾರ್ ರಾಜ್ಕುಮಾರ್ ಉದಯ್ ಕುಮಾರ್ ಕುಮಾರತ್ರೇಯರು ಆ ತ್ರಯರಲ್ಲಿ ನಮ್ಮ ಒಬ್ಬ ತ್ರಯರು ನಮ್ಮ ಕಲ್ಯಾಣ್ ಕುಮಾರ್ ಸರ್ ಅವರು ಇವತ್ತು ಅವ್ರ ಮಗ ಭರತ್ ಕಲ್ಯಾಣ್ ಕೂಡ ಪಾತ್ರ ಮಾಡ್ತಾಯಿದ್ದಾರೆ ಅವ್ರ ಜೊತೆ ಕೂಡ ನಾನು ಹಲವಾರು ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದೀನಿ ಅಂತ ಹೇಳಿಕ್ಕೆ ಸಂತೋಷ ಆಗುತ್ತೆ ಒಂದು ಪ್ರಸಂಗ ನಡೀತು ಅದು ಶೂಟಿಂಗ್ ನಡೀತಾ ಇರಬೇಕಾದ್ರೆ ಆ ದೊಡ್ಡ ಫ್ಲೋರಲ್ಲಿ ಅಲ್ಲಿ ಮದುವೆ ದೃಶ್ಯ ಅವತ್ತು ರವಿಚಂದ್ರನ್ ಕೂಡ ಬಂದಿದ್ರು ಅವತ್ತು ನೋಡಲಿಕ್ಕೆ ಅದೆಲ್ಲ ಆದ ನಂತರ ಸಂಜೆ ಸ್ನ್ಯಾಕ್ಸ್ ಬಂತು ಒಂದು ಪ್ರಸಂಗ ಹೇಳಲೇಬೇಕು ನಾನು ಯಾಕೆ ಕಲ್ಯಾಣ್ ಕುಮಾರ್ ಇದು ಅಷ್ಟು ದೊಡ್ಡ ವ್ಯಕ್ತಿಯಾಗಿರ್ತಾರೆ ಅನ್ನೋದಕ್ಕೆ ಅದರಲ್ಲಿ ನಾನು ಅವರ ಹಳ್ಳಿಯನ್ನು ಪಾತ್ರ ಮಾಡಿದ್ದೇನೆ ಸರೋಜಾದೇವಿಯವರು ನಮ್ಮ ಅತ್ತೆ ಅತ್ತೆ ಪಾತ್ರ ಮಾಡಿದ್ದಾರೆ ಪದ್ಮಶ್ರೀ ಸರೋಜಾದೇವಿಯವರು ಭಾಳ ಶ್ರೇಷ್ಠ ನಟಿಯವರು ಅವಾಗ ಏನಾಯ್ತಪ್ಪ ಅಂದರೆ ಸಂಜೆ ಸ್ನ್ಯಾಕ್ಸ್ ಬಂದಾಗ ಒಡೆ ತರಿಸಿದರು ಒಡೆಯವರು ಎಂಥ ಅಷ್ಟು ದೊಡ್ಡ ವ್ಯಕ್ತಿ ನಾನು ಯಾರು ನನ್ನ ಮೊದಲ ಸಿನಿಮಾ ಅದು ಪ್ರಪ್ರಥಮ ಬಾರಿಗೆ ನಾನು ಅಭಿನಯಿಸ್ತಿರು ಎಲ್ಲರೂ ಕೂತಿದ್ವಿ ಸುತ್ತ ಚೇರ್ ರೌಂಡಾಗಿ ಹೊಳ್ತಿದ್ವಿ ಅವ್ರ ಪಕ್ಕದಲ್ಲಿ ಆ ಒಂದು ವಡೆ ಮತ್ತು ಚಟ್ನಿಯನ್ನು ಹಚ್ಚಿಬಿಟ್ಟು ಇವತ್ತು ಕೂಡ ನನ್ನ ಮನಸ್ಸಲ್ಲಿ ಅಚ್ಚಿಳಿಯಿದೆ ಉಳಿದಿದೆ ಆ ಪ್ರಸಂಗ ಅಳಿ ಅಂದರೆ ತಗೊಳ್ಳಿ ತಿನ್ನಿ ನನಗೆ ಕಣ್ಣು ಹಾಗೆ ಒದ್ದೆ ಆಯಿತು ಎಂಥ ದೊಡ್ಡ ನಟ ಎಂಥ ಪ್ರೀತಿ ವಿಶ್ವಾಸ ಹೊಸ ನಟ ನಟಿಯರ ಬಗ್ಗೆ ಆಗ ನನಗನ್ನಿಸ್ತು ನಾನು ಅವರು ನಮಸ್ಕಾರ ಮಾಡಿಕೊಂಡೆ ಸರ್ ನೀವು ನನ್ನನ್ನು ಎಷ್ಟು ಪ್ರೀತಿಯಿಂದ ಮಾತಾಡಿಸಿದಿರಿ ಮಹಾದೇವ್ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲಪ್ಪ ಎಲ್ಲರೂ ನಾಲ್ಕು ದಿವಸ ಬಂದಿದ್ದೀವಿ ನಾವು ನಾಟಕ ಮುಗಿಸಿ ಹೋಗಬೇಕಾಗತ್ತೆ ಇರುವಷ್ಟು ದಿವಸ ಒಳ್ಳೆ ಹೆಸರು ಮಾಡಿ ಹೋಗ್ಬೇಕಪ್ಪ ಒಳ್ಳೆ ಮನುಷ್ಯ ಅನ್ಸ್ಕೊಂಡು ಹೋಗ್ಬೇಕು ಆಗ ನಮ್ಮ ಲಿಲ್ ನಮ್ಮ ಏನು ಪದ್ಮಶ್ರೀ ಸರೋಜದೇವರು ಕೂಡ ಖುಷಿಪಟ್ಟರು ಸಂತೋಷಪಟ್ಟರು ಆ ಒಂದು ಆಮೇಲೆ ಅವರು ತೀರ್ಕೊಂಡು ದಿವಸ ಕಲ್ಯಾಣ್ ಕುಮಾರ್ ಅವರು ಈ ಪ್ರಸಂಗ ನನಗೆ ನೆನಪಾಯಿತು ಹೃದಯ ಒದ್ದೆ ಆಯಿತು ಯಾಕೆಂದರೆ ಎಂಥ ವ್ಯಕ್ತಿ ನೋಡಿ ಎಂಥವ್ರನ್ನ ಕಳ್ಕೊಂಡ್ಬಿಟ್ವಲ್ಲ ನಾವಿವತ್ತು ಅಂತ ಹೇಳಿ ಹಾಗಾಗಿ ಪುಟ್ಮಲ್ಲಿ ನನ್ನ ಜೀವನದ ಮೊದಲ ಚಿತ್ರ ಅದಾದ ಮೇಲೆ ಎರಡನೇ ಚಿತ್ರ ಯಾವುದಪ್ಪ ಅಂತ ಬಂದಾಗ ನಮ್ಮ ಕನ್ನಡದ ಸುಪ್ರಸಿದ್ಧ ನಿರ್ದೇಶಕರು ಅರುಣರಾಗ ಅಂತ ಸಿನಿಮಾ ಕೊಟ್ಟಂತ ಹಲವಾರು ಚಿತ್ರ ಕೊಟ್ಟಿದ್ದಾರೆ ಕಾದಂಬರಿ ಆಧಾರ ಚಿತ್ರ ಕೊಟ್ಟಿರ್ತಕ್ಕಂಥವ್ರು ಕೆ ವಿ ಜಯರಾಮ್ ಸರ್ ಅವರು ಅವರ ಚಿತ್ರ ಗಾಜಿನ ಮನೆ ಅದು ಎರಡನೇ ಚಿತ್ರ ಅದರಲ್ಲಿ ನಾನು ನಮ್ಮ ಓಂನ ನಟಿ ಪ್ರೇಮ ಅವರು ಪ್ರೇಮ ಅವರ ಚಿಕ್ಕಪ್ಪನ ಪಾತ್ರ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಸಂತೋಷ ಆಗಿದೆ ಆ ಸಿನಿಮಾ ಅದಾದಮೇಲೆ ನೆಕ್ಸ್ಟ್ ಮುಂದೆ ನಮ್ಮ ಓನನನಲ್ಲೇ ರವಿಚಂದ್ರನ್ ರವಿಚಂದನ್ ಸಾರ್ ಅವರ ಇದು ಅದರಲ್ಲಿ ಕಣ್ಣಿನ ಡಾಕ್ಟ್ರ್ ಪಾತ್ರ ಮಾಡಿದ್ದೀನಿ ನನಗೆ ಭಾರಿ ಖುಷಿ ಆಯಿತು ಯಾಕೆಂದರೆ ನಾನು ಕೂಡ ನೇತ್ರದಾನಕ್ಕೆ ಬರ್ಕೊಟ್ಟಿದ್ದೀನಿ ನಮ್ಮ ತಾಯಿ ಕೂಡ ನೇತ್ರದಾನ ಮಾಡಿ ತೀರ್ಕೊಂಡ್ರು ದೇಹದಾನ ಮಾಡಿಬಿಟ್ಟು ಅವರು ತೀರ್ಕೊಂಡಿದ್ದಾರೆ ಈ ಮಾತು ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ನೇತ್ರದಾನ ಮಾಡಿದ್ದಾರೆ ಪುನೀತ್ ನೇತ್ರದಾನ ಮಾಡಿದ್ದಾರೆ ನಮ್ಮ ಗಿರಿಜಾ ಲೋಕೇಶ್ ಅವರ ಯಜಮಾನ್ರು ಲೋಕೇಶ್ ಅವರು ದೇಹದಾನ ಮಾಡಿದ್ದಾರೆ ಈಗ ನನ್ನ ಕಾಲ ನಂತರ ನನ್ನ ಕಣ್ಣು ಮತ್ತು ದೇಹ ಎಮ್ ಎಸ್ ರಾಮಯ್ಯ ಕಾಲೇಜ್ಗೆ ಅದು ಡೊನೇಟ್ ಮಾಡಿಬಿಟ್ಟಿದ್ದೀನಿ ಆವಾಗ ನನ್ನ ಕುಟುಂಬದವರು ಅದನ್ನು ತಲುಪಿಸ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಸ್ನೇಹಿತರೆ ಹೀಗೆ ಚಿತ್ರರಂಗದ ಯಾತ್ರೆ ಶುರುವಾಗ್ತಾ ಬಂತು ನಾನು ಚಿತ್ರರಂಗದ ಮೊದಲ ಹಿರಿಯ ನಟರು ನಟ ಸಾರ್ವಭೌಮ ನಮ್ಮೆಲ್ಲರ ಆರಾಧ್ಯ ದೈವ ರಾಜ್ಕುಮಾರ್ ಅವರ ಒಂದು ಜೀವನದಲ್ಲಿ ಅವರ ಒಂದು ನಡೆದಂಥ ಕೆಲವು ಪ್ರಸಂಗ ಜೊತೆಗೆ ನಾನು ಅವ್ರ ಜೊತೆಯಲ್ಲಿ ಕಳೆದಂಥ ಕೆಲವು ರಸಗಳಿಗೆಗಳನ್ನು ಹೇಳೋದಕ್ಕೆ ಬಯಸ್ತೇನೆ ನಾನು ರಾಜ್ಕುಮಾರ್ ಅವರು ನೋಡಿದ್ದು ಮೊದಲನೇದಾಗಿ ಗುಬ್ಬಿ ವೀರಣ್ಣ ಥಿಯೇಟ್ರ್ನಲ್ಲಿ ಅವತ್ತು ಪಾರ್ವತಮ್ಮ ಸಾರು ಪಾರತಮ್ಮನವರು ಮತ್ತು ಅಣ್ಣ ಅವರು ರಾಜ್ಕುಮಾರ್ ಅವರು ಬಂದಿದ್ದರು ನಾನು ಅವಾಗ ಪಿ ಎಚ್ ಡಿ ಮಾಡ್ತಿದ್ದೆ ಆ ಸಂದರ್ಭ ಅಲ್ಲಿ ಹುಡ್ಕೊಂಡು ಹೋದೆ ಅವಾಗ ಇದ್ರು ಕುಳಿತಿದ್ರು ಭಾರಿ ಸಂತೋಷ ಆಯಿತು ಒಂದು ನಾನೊಂದು ಹ್ಯಾಂಡ್ ಬಿಲ್ ಮಾಡಿಸಿದ್ದೆ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ನಂಗೆ ತಿಳಿಸ್ಕೊಡಿ ತೆಗೆದುಕೊಂಡಾಗ ಅಣ್ಣಾರಿಗೆ ಕೊಟ್ಟೆ ಪಾರ್ವತಮ್ಮರಿಗೆ ಕೊಟ್ಟೆ ಬಹಳ ಖುಷಿಪಟ್ಟರು ಕೂತ್ಕೊಳ್ಳಿ ಪಕ್ಕದಲ್ಲಿ ಕೂರಿಸ್ಕೊಂಡ್ರು ಕೂರಿಸ್ಕೊಂಡು ಅಣ್ಣಾರು ಕೇಳಿದರು ಎಲ್ಲಿ ಏನು ಮಾಡ್ತಿದ್ದೀರಿ ಹೇಗೆ ನಾನು ಈ ರೀತಿ ಪಿ ಎಚ್ ಡಿ ಮಾಡ್ತಿದ್ದೀನಿ ಅಂದಾಗ ಭಾಳ ಖುಷಿಪಟ್ರು ಬನ್ನಿ ನಮ್ಮ ಮನೆಗೆ ಬನ್ನಿ ನಮ್ಮ ಆಫೀಸಿಗೆ ಬನ್ನಿ ನಮ್ಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನು ಹೇಳ್ತೀವಿ ಅಂತೇಳಿ ಅಣ್ಣ ಅವ್ರು ಹೇಳಿದ್ರು ಅದು ಮೊದಲ ಭೇಟಿ ನಂದು ಹೀಗೆ ಅವರ ಫಸ್ಟ್ ಸಂಪರ್ಕ ಬೆಳೀತಾ ಹೋಯಿತು ಅದಾದ ನಂತರ ಬಹಳ ಮುಖ್ಯ ಅಂತ ಕೇಳಿದರೆ ನಮ್ಮ ಅವ್ರಿಗೆ ಎಪ್ಪತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದವರು ಒಂದು ಕಾರ್ಯಕ್ರಮ ಮಾಡಿದರು ಎಲ್ಲಿ ಅವರ ಮನೆ ಸದಾಶಿವನಗರದಲ್ಲಿ ಇದೆಯಲ್ಲ ಅಲ್ಲಿ ಆಟದ ಮೈದಾನದಲ್ಲಿ ಅವತ್ತು ಕಾರ್ಯಕ್ರಮ ನಿರೂಪಣೆ ಮಾಡಿದ್ದು ನಾನು ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದವರು ನಾನು ಕರೆಸಿದರು ನಾನು ನೂರಾರು ಕಾರ್ಯಕ್ರಮಗಳಿಗೆ ಹೋಗ್ತಿರ್ತೇನೆ ಅವತ್ತಲ್ಲಿ ನಿರೂಪಣೆ ಮಾಡಿ ಅಂತ ಹೇಳಿದರು ಅಲ್ಲಿ ಕಾರ್ಯಕ್ರಮಕ್ಕೆ ಮುಖ್ಯ ವ್ಯತಿ ವ್ಯಕ್ತಿಗಳಾಗಿ ಬಂದಿದ್ದವರು ಅಂತ ಕೇಳಿದರೆ ಅತಿಥಿಗಳಾಗಿ ಆಶೀರ್ವಚನ ನೀಡಲಿಕ್ಕೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅವರ ಒಂದು ನೇತೃತ್ವದಲ್ಲಿ ಆ ಕಾರ್ಯಕ್ರಮ ನಡೀತು ಅವತ್ತೊಂದು ಪ್ರಸಂಗ ನಡೀತು ನನ್ನ ಕಣ್ಣಲ್ಲಿ ಇವತ್ತು ಕೂಡ ಕಟ್ಟದಂತಿದೆ ಒಬ್ಬ ಹುಡುಗ ಗೊತ್ತಿಲ್ಲದೆ ಹೋಗಿ ಒಂದು ಎಲೆಕ್ಟ್ರಿಕ್ ವೈರ್ ಹತ್ರ ಕೈ ಇಟ್ಬಿಡ್ತಾನೆ ಟ್ರಾನ್ಸ್ಫಾರ್ಮರ್ ಡಬ್ಬ ಎರಡು ಕೈಗಳ ಒಂದು ಸ್ಮ್ಯಾಶ್ ಕಟ್ಟಾಬಿಟ್ಟಿತ್ತು ಇಷ್ಟು ಅವನು ಮೋದಗೈ ಮೊಂಡಗೈ ಚಿಕ್ಕ ಹುಡುಗ ಒಂದು ಆರೇಳು ವರ್ಷದ ಹುಡುಗ ಅವನಿಗೆ ಸಹಾಯ ಮಾಡಬೇಕು ಅಂತೇಳಿ ಅಭಿಮಾನಿ ಸಂಘದವ್ರು ಕರ್ಕೊಂಬಂದ್ರಲ್ಲಿ ಅಣ್ಣವ್ರು ಇದ್ದರು ಚಿಂಚಂಗಿರಿ ಸ್ವಾಮಿಗಳಿದ್ದರು ನಾನು ಕಣ್ಣಾರ ನೋಡಿದಂಥ ಪ್ರಸಂಗ ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವರು ದೇವರಾಗ್ತಾರೆ ದೊಡ್ಡವರಾಗ್ತಾರೆ ಅಂತ ಕೇಳಿದ್ರೆ ಈ ಒಂದು ಪ್ರಸಂಗಗಳಿಂಥದ್ದು ಎಷ್ಟೋ ನಡೆದಿರುತ್ತಲ್ಲಿ ಅವತ್ತೇನಾಯ್ತಪ್ಪ ಅಂದ್ರೆ ಹುಡುಗ ಬಂದ ಹುಡುಗನ ಹೆಸರು ನಾನು ಅನೌನ್ಸ್ ಮಾಡಿದೆ ದುಡ್ಡು ಕೊಡಬೇಕಲ್ಲ ಚೆಕ್ ರೆಡಿಯಾಗಿತ್ತು ಅವ್ನು ಕೊಡೋಕ್ಕೆ ಹೋದು ಅವ್ನು ಬಂದ ಮೊಂಡ್ಗೈ ಇಟ್ಕೊಂಡು ಪಾಪ ಅವ್ರ ತಂದೆ ಕರೆ ತಾಯಿ ಕರ್ಕೊಂಡು ಬಂದಿದ್ರು ಅವನು ಕೈ ಚಾಚ್ತಾನೆ ಪಾಪ ಹಿಡಿಸ್ಕೊಳ್ಳೋದಕ್ಕೆ ಅವನಿಗೆ ಹಸ್ತಾನೇ ಇಲ್ಲ ಪಾಪ ಕಣ್ಣಲ್ಲಿ ನೀರು ಬರುತ್ತೆ ಮೊಂಡುಗೈನ ಹಿಂಗೆ ಚಾಚಿದೆ ನೋಡಿ ಅವತ್ತು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ನಿಂತಿದ್ದವರು ಕೂತ್ಕೊಂಡ್ಬಿಟ್ರು ಚಿಕ್ಕ ಹುಡುಗ ಅಲ್ವಾ ಕೂತ್ಕೊಂಡ್ಬಿಟ್ರು ಸ್ಟೇಜ್ ಮೇಲೆ ಕೂತ್ಕೊಂಡ್ಬಿಟ್ಟು ಆ ಮಗುನ ಆ ತೊಡೆ ಮೇಲೆ ಕೂರಿಸ್ಕೊಂಡ್ಬಿಟ್ಟು ಆ ಚೆಕ್ಕನ್ನು ಆ ಕವರನ್ನು ತಾವೇ ಕೈಯಾರೆ ಅವನ ಕೈಯಲ್ಲಿ ಹಿಂಗೆ ಇಟ್ಟಿರಿ ಹಿಂಗೆ ಆ ಮೊಂಡುಗೈಯಲ್ಲಿ ಹುಡ್ಗ ಗಳಗಳ ಹತ್ತಿಬಿಟ್ಟ ನನ್ನ ಕಣ್ಣಲ್ಲೂ ನೀರು ಬಂತು ಪಕ್ಕದಲ್ಲಿ ಕೂತಿದ್ದ ಸ್ವಾಮೀಜಿಯವರು ಕೂಡ ಸ್ತಂಭೀಭೂತರಾಗ್ಬಿಟ್ರು ಇಡೀ ಸಭಿಕರಲ್ಲ ಪಿಂಡ್ರಪ್ ಸೈಲೆನ್ಸು ನನಗನ್ನಿಸ್ತು ರಾಜ್ಕುಮಾರ್ ಯಾಕೆ ದೊಡ್ಡವರಾದರು ದೇವರಾದರು ಅಂದರೆ ನೋಡಿ ಇಂಥ ಪ್ರಸಂಗಗಳು ಒಬ್ಬ ಚಿಕ್ಕ ಹುಡುಗನಿಗೆ ಅವರು ಧನ ಸಹಾಯ ಮಾಡೋ ಸಂದರ್ಭದಲ್ಲಿ ತಾವು ನೆಲದಲ್ಲಿ ಕುಳಿತು ಸ್ಟೇಜ್ ಮೇಲೆ ಮಗುವನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಪಾಪ ಅವತ್ತು ಧನ ಸಹಾಯ ಮಾಡಿದ್ರಲ್ಲ ನನಗವ್ರ ಬಗ್ಗೆ ಗೌರವ ಅತ್ಯಂತ ಜಾಸ್ತಿ ಆಗೋಯ್ತು ಅದಾದಮೇಲೆ ಹಲವಾರು ಪ್ರಸಂಗದಲ್ಲಿ ನಾವು ಭೇಟಿಯಾಗ್ತಿದ್ವಿ ಅವರ ಆಶೀರ್ವಾದ ಪಡಿತಿದ್ದೀವಿ ಒಂದು ವಿಶೇಷ ಏನು ಗೊತ್ತಿಲ್ಲ ಅಣ್ಣವ್ರ ಜೊತೆ ಕಳೆದಂಥ ಒಂದು ದಿವಸ ಇದೆಯಲ್ಲ ಇಡೀ ದಿವಸ ಬೆಳಗ್ಗೆ ಸುಮಾರು ಹನ್ನೊಂದು ಹನ್ನೊಂದುವರೆ ಸಂದರ್ಭ ಇರ್ಬೋದು ಗಂಡುಗಲಿ ಕುಮಾರ್ ರಾಮ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದರಲ್ಲಿ ಎಮ್ ಎಸ್ ರಾಮಯ್ಯನವ್ರ ಮಗ ಅವರು ಅವರ ಸೊಸೆ ಅನಿತಾ ಅದನ್ನು ಡೈರೆಕ್ಟ್ ಅದನ್ನು ನಿರ್ಮಾಣ ಮಾಡಿದರು ನಮ್ಮ ಯಶಸ್ವಿ ನಿರ್ದೇಶಕರಾದಂಥ ಹಿರಿಯರಾದಂಥ ಗುರುಗಳಾದಂಥ ಭಾರ್ಗವ ಸರ್ ಅವರು ಅದನ್ನು ಡೈರೆಕ್ಟ್ ಮಾಡಿದ್ರು ಅದರಲ್ಲಿ ಗಂಡುಗಲಿ ಕುಮಾರ್ ರಾಮನ ಪಾತ್ರ ಮಾಡಿದ್ದು ಶಿವಣ್ಣ ನೋಡಿ ನಿಮಗೆ ಗೊತ್ತಿರಲಿ ಒಂದು ವಿಷಯ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಮಹಾನ್ ವೀರ ಪ್ರಪ್ರಥಮ ವೀರನ ಬಗ್ಗೆ ಏನಾದರೂ ಕಾವ್ಯ ರಚನೆ ಆಗಿದೆ ಕನ್ನಡದಲ್ಲಿ ಸಾಹಿತ್ಯ ಬಂದಿದೆ ಅಂದರೆ ಅದು ಗಂಡುಗಲಿ ಕುಮಾರರಾಮನ ಬಗ್ಗೆ ಕುಮಾರರಾಮನ ಸಾಂಗತ್ಯ ಅಂತ ಕೇಳಿ ಬರೆದಿದ್ದಾರೆ ನೆಂಜುಂಡ ಕವಿ ಆ ಒಂದು ಸಾಂಗತ್ಯದ ಆಧಾರದ ಮೇಲೆ ನಮ್ಮ ಏನು ರುದ್ರಮೂರ್ತಿ ಶಾಸ್ತ್ರಿಗಳು ಕಾದಂಬರಿ ಬರೆದಿದ್ದಾರೆ ಕುಮಾರರಾಮ ಅಂತ ಅದರ ಆಧಾರಿತ ಆ ಸಿನಿಮಾ ಆಯಿತು ಆ ಸಿನಿಮಾದಲ್ಲಿ ನಾವೆಲ್ಲ ರಾಜಕುಮಾರರುಗಳು ಅವತ್ತು ಪಟ್ಟಾಭಿಷೇಕ ಕುಮಾರರಾಮನ ಪಟ್ಟಾಭಿಷೇಕ ಅಬ್ಬಯ್ನಾಡಿ ಸ್ಟುಡಿಯೋದಲ್ಲಿ ಶೂಟಿಂಗ್ ಆಗ್ತಾಯಿತ್ತು ಅಣ್ಣವ್ರು ಬಂದಿದ್ರು ಅವತ್ತು ದೊಡ್ಡ ದೊಡ್ಡ ನಟ ನಟನಟಿಯರವತ್ತು ಶ್ರೀನಿವಾಸ ಮೂರ್ತಿ ರಮೇಶ್ ಭಟ್ ಅವರು ಅವಿನಾಶ್ ಅವರು ಭರತ್ ಭಾಗವತರು ಆಮೇಲಿಂದ ಹಲವಾರು ಜನ ನಟ ನಟಿಯರು ದೊಡ್ಡ ದೊಡ್ಡವರಲ್ಲ ಇಡೀ ಸಭೆ ಎಲ್ಲರೂ ಇದ್ದಾರೆ ನೂರಾರು ಜನ ಸಭಿಕರು ಆಸ್ಥಾನಿಕರು ಪಂಡಿತರುಗಳು ಮಂತ್ರಿ ಮಾಗದರು ಏನು ಅದ್ಭುತವಾಗಿರ್ತಕ್ಕಂಥ ಸೆಟ್ ಹಾಕಿದ್ರಲ್ಲಿ ಅವತ್ತು ಅಣ್ಣವ್ರು ಬಂದಿದ್ದರು ಇಡೀ ದಿನ ನಮ್ಮ ಜೊತೆಯಲ್ಲಿ ಕಾಲ ಕಳ್ದು ಬೆಳಗ್ಗೆ ಬಂದವರು ಹೋಗಲೇ ಇಲ್ಲ ಕೊನೆ ಸಂಜೆ ಆಗೋ ತನಕ ಪ್ಯಾಕಪ್ ಆಗೋ ತನಕ ಜೊತೆ ಇದ್ದಾರೆ ನೋಡಿ ಇವತ್ತು ಅವ್ರು ಎಂಥ ಪ್ರೀತಿ ವಿಶ್ವಾಸ ಅಂದರೆ ನಾನು ಅವ್ರ ಹತ್ರಕ್ಕೆ ಹೋದೆ ಒಂದು ಮಾತು ಹೇಳಿದೆ ಅಪ್ಪಾಜಿ ನಿಮ್ಮ ಜೊತೆಯಲ್ಲಿ ನನ್ನ ಫೋಟೋ ತೆಗಿಸ್ಕೋಬೇಕು ಅಂದೆ ನೀವು ನಂಬ್ತಿರೋ ಬಿಡ್ತೀರೋ ಆ ಮನುಷ್ಯರು ಎಂಥ ದೊಡ್ಡವರು ಅಂದರೆ ನನ್ನನ್ನು ಪಕ್ಕಕ್ಕೆ ಕೈ ಹಿಡಿದು ಎಳ್ಕೊಂಡ್ರು ಪಕ್ಕದಲ್ಲಿ ನಿರಿಸ್ಕೊಂಡ್ರು ನಿಲ್ಲಿಸ್ಕೊಂಡ್ಬಿಟ್ಟು ಫೋಟೋ ತೆಗಿಯಪ್ಪ ನನಗನ್ನಿಸ್ತು ಎಂಥ ದೊಡ್ಡ ವ್ಯಕ್ತಿ ನಾನು ಫೋಟೋನ ಇವತ್ತು ಕೂಡ ಇಟ್ಕೊಂಡಿದ್ದೇನೆ ಅದು ಹಿಂದೆ ಒಂದು ಪತ್ರಿಕೆಗಳಲ್ಲಿ ಕೂಡ ತರ ನಮ್ಮ ರೂಪತಾರ ಪತ್ರಿಕೆಯಲ್ಲಿ ಕೂಡ ಅದು ಪ್ರಕಟ ಆಗಿದೆ ಅಂತ ಹೇಳಿ ಬಯಸ್ತೇವೆ ಹೀಗೆ ರಾಜ್ಕುಮಾರ್ ಅವರ ಜೊತೆ ಹಲವಾರು ಪ್ರಸಂಗಗಳನ್ನು ಕಳೆದ್ವಿ ಆಮೇಲೆ ಇನ್ನೊಂದು ವಿಶೇಷ ಏನು ಗೊತ್ತರ ನಾವು ಮತ್ತೆ ಆ ಗಂಡುಗಲಿ ಕುಮಾರರಾಮ ಮಾಡ್ತಿದ್ದ ಪ್ರಸಂಗದಲ್ಲಿ ಹಂಪಿನಲ್ಲಿ ಶೂಟಿಂಗ್ ಆಗ್ತಾ ಇತ್ತು ಹಾಡಿನ ದೃಶ್ಯ ಬರ್ತಾ ಇತ್ತು ಅಲ್ಲಿ ಹಂಪಿಯ ವಿಜಯವಿಠಲ ದೇವಸ್ಥಾನದಲ್ಲಿ ಶೂಟಿಂಗ್ ನಡೀತಾ ಇತ್ತು ಒಂದು ಸುದ್ದಿ ಬಂತು ಆಘಾತಕರ ಸುದ್ದಿ ಅಣ್ಣವರು ದೈವಾಧೀನರಾದರು ಎಲ್ಲ ಶೂಟಿಂಗ್ ಪ್ಯಾಕಪ್ ಮಾಡಿ ನಾವೆಲ್ಲ ಬೆಂಗಳೂರಿಗೆ ಬಂದ್ವಿ ಹೌದು ಬಹಳ ದುಃಖದ ಸನ್ನಿವೇಶ ಯಾರಿಗೋ ಅದು ಕೇಳ್ತಿದ್ದಾಗೆ ನಾವೆಲ್ಲ ಒಂಥರ ಶಾಕ್ಗಳಾದ್ವಿ ಏನಪ್ಪ ಹೀಗಾಗೋಯ್ತಲ್ಲ ಹೋಯ್ತಲ್ಲ ಅಂತ ಪಾಪ ಶಿವಣ್ಣನನ್ನೆಲ್ಲ ಸಂತೈಸಿದ್ವಿ ಆಮೇಲೆ ಶಿವಣ್ಣ ಎಲ್ಲರೂ ಕೂಡ ಇಡೀ ಚಿತ್ರತಂಡ ಬೆಂಗಳೂರಿಗೆ ಬಂದ್ವಿ ನಾವು ಅವತ್ತಿನ ಪ್ರಸಂಗ ಮರ್ಯದ ಆಗದೇ ಇರ್ತಕ್ಕಂಥ ಅತ್ಯಂತ ದುಃಖದ ದಿನ ಯಾವತ್ತೂ ಕೂಡ ನಮ್ಮನ್ನು ಬಾಧಿಸುತ್ತೆ ಅಂತ ಹೇಳಿ ಬಯಸ್ತೇನೆ ಸ್ನೇಹಿತರೆ ಆಮೇಲೆ ಹೀಗೆ ಇದಾದ ನಂತರ ನನಗೆ ಚಿತ್ರರಂಗದ ಮತ್ತೊಬ್ಬ ದಿಗ್ಗಜರು ಒಂದು ಅಣ್ಣವರು ಎರಡನೇ ದಿಗ್ಗಜರು ಯಾರಪ್ಪ ಅಂದರೆ ವಿಷ್ಣು ಸರ್ ಸೀಮ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಪಾತ್ರ ಮಾಡತಕ್ಕಂಥ ಒಂದು ಪ್ರಸಂಗ ಬಂತು ಅವರ ಸಿನಿಮಾ ಕದಂಬ ಕದಂಬದಲ್ಲಿ ನಾನು ಅವರ ಸ್ನೇಹಿತನ ಪಾತ್ರ ಮಾಡಿದೆ ನಾನು ರಮೇಶ್ ಭಟ್ಟು ಕೆಲವು ಜನ ನಟ ನಟಿಯರಿದ್ವಿ ಅವತ್ತು ಅವಾಗ ಬ್ಯಾಚುಲರ್ಸ್ ಎಲ್ಲರೂ ಕೂಡ ಒಂದು ಮನೆ ಆ ಬ್ಯಾಚುಲರ್ಸ್ ಏನಾಗುತ್ತಪ್ಪ ಅಂತ ಕೇಳಿದರೆ ಎಲ್ಲ ಒಂಥರ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಖುಷಿ ಖುಷಿಯಾಗಿ ಕಾಲ ಕಳೆಯುತ್ತಿರ್ತಕ್ಕಂಥ ಪ್ರಸಂಗ ಅವತ್ತೇನಾಯ್ತಪ್ಪ ಅಂತ ಕೇಳಿದರೆ ದುಬೈ ಹೌಸಲ್ಲಿ ಹೆಬ್ಬಾಳ ಹತ್ರ ದುಬೈ ಹೌಸ್ ಅಂತಿದೆ ಅಲ್ಲಿ ಶೂಟಿಂಗ್ ಆಯ್ತು ಅವತ್ತು ನಾನು ವಿಷ್ಣು ಸರ್ ಜೊತೆ ಯಾವ ಸಿನಿಮಾನು ಮಾಡಿರಲಿಲ್ಲ ಆದರೆ ಅದು ಮೊದಲು ಅದಕ್ಕ ಹಿಂದೆ ನಾನು ಒಬ್ಬರು ಪಾಪಣ್ಣ ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದು ಅವರ ಬರ್ತ್ಡೇ ದಿವಸ ನಾನು ಕರ್ಕೊಂಡೋಗಿದ್ದೆ ಅವ್ರ ಮನೆಗೆ ಜಯನಗರಕ್ಕೆ ಹೋಗಿ ಸಾರ್ಗೆ ನಾನು ಬಕೆ ಕೊಟ್ಟು ವಿಶ್ ಮಾಡಿ ಬಂದಿದ್ದೆ ಅಷ್ಟೇನೂ ಇದಿರಲಿಲ್ಲ ಆದರೆ ಮತ್ತೆ ಇನ್ನೊಂದು ಸಿನಿಮಾದಲ್ಲಿ ಪ್ರಸಂಗ ಬಂದಾಗ ಅವತ್ತು ನಮ್ಮ ಮನೆಯತ್ತೇ ಶೂಟಿಂಗ್ ನಡೀತಾ ಇತ್ತು ಭಾರ್ಗವ ಅವತ್ತು ಡೈರೆಕ್ಟ್ ಮಾಡ್ತಾಯಿದ್ರು ಅಲ್ಲಿ ವಿಷ್ಣು ಸರ್ ಬಂದಿದ್ದರು ಅವಾಗ ಕೂಡ ನಾನು ಅವ್ರನ್ನ ಭೇಟಿಯಾಗಿದ್ದೆ ಆದರೆ ಆ್ಯಕ್ಟ್ ಮಾಡ್ತಕ್ಕಂಥ ಸಂದರ್ಭಗಳು ಬಂದಿರಲಿಲ್ಲ ಆದರೆ ಕದಂಬದಲ್ಲಿ ಅವ್ರ ಜೊತೆ ಅವರ ಸ್ನೇಹಿತನಾಗಿ ಪಾತ್ರ ಮಾಡ್ತಕ್ಕಂಥ ಒಂದು ಸುಯೋಗ ಸಿಕ್ತು ನನಗೆ ಅದನ್ನು ಯಾವತ್ತೂ ಕೂಡ ಮರೆಯುವಂತಿಲ್ಲ ಅವರ ಸಿನಿಮಾ ಶೂಟಿಂಗ್ ಇಡೀ ದಿನ ನಡೀತು ನೀನು ನಂಬ್ತಿರೋ ಬಿಡ್ತಿರೋ ವಿಷ್ಣುವರ್ಧನ್ ಅವರು ಮಹಾನ್ ಜ್ಞಾನಿ ಆ ಶೂಟಿಂಗ್ ದಿವಸ ನನಗೆ ಫಸ್ಟು ನಮ್ಮ ರಮೇಶ್ ಭಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರು ಪರಿಚಯ ಮಾಡಿಸಿದ್ರು ಇವರು ಡಾಕ್ಟರ್ ಮಹದೇವ್ ಅಂತ ಪಿ ಎಚ್ ಡಿ ಮಾಡಿದ್ದಾರೆ ಕಾಲೇಜಲ್ಲಿ ಕನ್ನಡ ಪ್ರೊಫೆಸರ್ ಆಗಿದ್ದಾರೆ ಬರೀತಾರೆ ಒಳ್ಳೆ ಆ ಮಾತುಗಾರರು ಅಂತೆಲ್ಲ ಪರಿಚಯ ಮಾಡಿಸಿದ್ರು ವಿಷ್ಣು ಸರ್ಗೆ ಅದೇನಿಸ್ತ ಗೊತ್ತಿಲ್ಲ ಅವರು ರಮೇಶ್ ಭಟ್ ಅವರು ಆ ಕಡೆ ಬೇರೆ ಸ್ನೇಹಿತರ ಜೊತೆ ಶೂಟಿಂಗ್ನ ಜೊತೆ ಮಾತಾಡ್ಕೊಂಡಿದ್ಬಿಟ್ರು ನನ್ನನ್ನು ಕೂರಿಸ್ಕೊಂಡ್ಬಿಟ್ರು ಅವರು ಯಾವಾಗ ಯಾವಾಗ ಬ್ರೇಕ್ ಇರುತ್ತೆ ಟೈಮ್ ಇರುತ್ತೆ ಶಾರ್ಟ್ಸ್ ರೆಡಿ ಆಗೋ ತನಕ ರೂಮಲ್ಲಿ ಕುಳ್ತಿರ್ತಿದ್ವಲ್ಲ ಎಷ್ಟು ವಿಚಾರಗಳು ಅವ್ರ ಗುರುಗಳು ಪ್ರಭಂಜನಾಚಾರ್ಯರ ಬಗ್ಗೆ ಅವ್ರು ಕಲ್ತದ್ದು ಅವ್ರು ಓದಿರ್ತಕ್ಕಂಥದ್ದು ಎಲ್ಲ ನನ್ಗೆ ಹೇಳ್ತಾ ಅವರು ಆಮೇಲೆ ನನ್ನಲ್ಲಿರ್ತಕ್ಕಂಥ ವಿಚಾರಗಳನ್ನು ಕೇಳಿಕೊಂಡ್ರು ಹೇಗೆತ್ತ ಅಂತ ಕೇಳಿದರೆ ಅವತ್ತು ಕಳೆದಂಥ ದಿವಸ ಅತ್ಯಂತ ಒಂದು ಸುಮಧುರವಾದ ದಿನ ಎಂದು ಮರಿದೇ ಇರತಕ್ಕಂಥ ದಿವಸ ಅವತ್ತು ಹಾಗಾಗಿ ಅವರು ಭಾಳ ವಿಶೇಷವಾಗಿ ಅವರ ಆಧ್ಯಾತ್ಮ ಶಿಕ್ಷಣ ಅವರ ಜ್ಞಾನ ತಿಳುವಳಿಕೆ ಪ್ರಪಂಚಜ್ಞಾನ ಎಲ್ಲವನ್ನು ಕೂಡ ನನ್ನ ಜೊತೆ ಇದ್ದರು ಅವತ್ತು ಕಳೆದಂಥ ಪ್ರಸಂಗ ಕಳೆದಂತೆ ದಿವಸ ಅತ್ಯಂತ ಒಂದು ಮಹತ್ವದ ದಿನ ಅಂತ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಶೂಟಿಂಗ್ ಎಲ್ಲ ಆಯಿತು ಕೊನೆ ಸಾಯಂಕಾಲ ಆರು ಗಂಟೆಗೆಲ್ಲ ಹೊರಡಬೇಕಲ್ಲ ನೀನು ನಂಬ್ತಿರೋ ಬಿಡ್ತಿರೋ ಇವತ್ತು ನಾನು ನನ್ನ ಭುಜವನ್ನು ಆಗಾಗ ಮುಟ್ಟು ನೋಡಿಕೊಂಡು ಖುಷಿ ಪಡ್ತೀನಿ ಯಾಕೋತ್ರ